ಹಾಸನ ಟಿಕೆಟ್ ಸಂಬಂಧ ದೊಡ್ಡಗೌಡರ ಕುಟುಂಬದಲ್ಲಿ ಕಿತ್ತಾಟ ಶುರುವಾಗಿದ್ದು ಚಿಕ್ಕಪ್ಪ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆಗೆ ತಮ್ಮ ಪ್ರಜ್ವಲ್ ರೇವಣ್ಣ ಬಳಿಕ ಅಣ್ಣ ಸೂರಜ್ ರೇವಣ್ಣ ಇದೀಗ ತಿರುಗಿ ಬಿದ್ದಿದ್ದಾರೆ. ಅಲ್ಲದೆ ಭವಾನಿಗೆ ಟಿಕೆಟ್ ಕೊಡಲೇಬೇಕು ಅಂತ ಮಹಿಳಾ ಕಾರ್ಯಕರ್ತೆಯರು ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹಾಸನದಲ್ಲಿ ಇನ್ನೂ ಮುಗಿದಿಲ್ಲ ಟಿಕೆಟ್ ಫೈಟ್. ಪ್ರಜ್ವಲ್ ಆಯ್ತು, ಈಗ ಸೂರಜ್ ರೇವಣ್ಣ ಸರದಿ. ಚಿಕ್ಕಪ್ಪನಿಗೆ ತಿರುಗೇಟು ಕೊಟ್ಟ ರೇವಣ್ಣ ಪುತ್ರ. ಹೌದು, ಹಾಸನದ ಜೆಡಿಎಸ್ ಟಿಕೆಟ್ ಹಂಚಿಕೆ ಇನ್ನಷ್ಟು ಕಗ್ಗಂಟಾಗಿದೆ. ಹಾಸನದಲ್ಲಿ ಭವಾನಿ ರೇವಣ್ಣ ಸ್ಪರ್ಧೆ ಅಗತ್ಯವಿಲ್ಲ, ಈಗಿನ ಅಭ್ಯರ್ಥಿಯೇ ಸೂಕ್ತವಾಗಿದ್ದಾರೆ ಅಂತ ಮೊನ್ನೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕೊಟ್ಟ ಹೇಳಿಕೆ ಈಗ ಕುಟುಂಬದಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ತಾಯಿ ಭವಾನಿ ರೇವಣ್ಣ ಪರವಾಗಿ ಮೊನ್ನೆ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಇದೀಗ ಮತ್ತೊಬ್ಬ ಮಗ ಹಾಗೂ ಮೇಲ್ಮನೆ ಸದಸ್ಯ ಸೂರಜ್ ರೇವಣ್ಣ ಚಿಕ್ಕಪ್ಪ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಸೆಟೆದು ನಿಂತಿದ್ದಾರೆ. ಕಾರ್ಯಕರ್ತರಿಗೆ ಟಿಕೆಟ್ ಅನ್ನೋದು ಬಿಟ್ಟು ಬಿಡಿ. ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಭವಾನಿ ರೇವಣ್ಣ ಸೂಕ್ತ ಅಭ್ಯರ್ಥಿ. ಇವತ್ತಿನ ಲೆಕ್ಕಾಚಾರ ನೋಡಿದರೆ ಭವಾನಿ ರೇವಣ್ಣ ಅಭ್ಯರ್ಥಿಯಾದರೆ ಗೆಲುವು ಖಚಿತ ಅಂತ ಬರೆದಿಟ್ಕೊಳ್ಳಿ. ಅದನ್ನು ಬಿಟ್ಟು ಜನಸಾಮಾನ್ಯರನ್ನು, ಕಾರ್ಯಕರ್ತರನ್ನು ನಿಲ್ಲಿಸ್ತೀನಿ ಅನ್ನುವ ಹೇಳಿಕೆಯನ್ನು ಬಿಟ್ಟು ಬಿಡಬೇಕು. ಕೆಲವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಹಾಸನದಲ್ಲಿ ಕಾರ್ಯಕರ್ತರನ್ನು, ಪಕ್ಷವನ್ನು ಉಳಿಸ್ಕೊಳ್ಬೇಕು. ನಮ್ಮ ಕುಟುಂಬದಿಂದ ಅದು ಮಾತ್ರ ಸಾಧ್ಯ ಅನ್ನುವ ಭಾವನೆ ಕಾರ್ಯಕರ್ತರಲ್ಲಿದೆ ಅಂತ ಸೂರಜ್ ರೇವಣ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ. ಇವತ್ತಿನ ಲೆಕ್ಕಾಚಾರ ನೋಡಿದ್ರೆ ಏನಾದ್ರು ಭವಾನಿ ರೇವಣ್ಣವ್ರ ಕ್ಯಾಂಡಿಡೇಟ್ ಆದರೆ ಗೆಲುವು ಖಚಿತ, ಇದನ್ನು ಬರೆದಿಟ್ಕೊಳ್ಳಿ. ಬೇರೆ ಒಂದು ಯಾರು ಜನಸಾಮಾನ್ಯ ನಿಲ್ಲಿಸ್ತೀವಿ, ಸಾಮಾನ್ಯ ಕಾರ್ಯಕರ್ತರು ನಿಲ್ಲಿಸ್ತೀವಿ, ಇವೆಲ್ಲ ಹೇಳಿಕೆಗಳನ್ನ ಬಿಟ್ಟು ಬಿಡಬೇಕು. ಯಾಕೆಂದರೆ ಹಾಸನ ಜಿಲ್ಲೆ ರೇವಣ್ಣ ಸಾಹೇಬ್ರಿಗಿಂತ ಅರ್ಥವಂತ ವ್ಯಕ್ತಿ ಭೂಮಿಲೇ ಇಲ್ಲ ಅಂತ ಹೇಳಕ್ ಬಯಸ್ತಾರೆ. ದೇವೇಗೌಡ್ರೆ ಟಿಕೆಟನ್ನು ನಿರ್ಧರಿಸಲಿ, ಗೌಡ್ರ ಸಮ್ಮುಖದಲ್ಲೇ ತೀರ್ಮಾನವಾಗಲಿ. ಇನ್ನು ಹಾಸನದ ಟಿಕೆಟ್ ವಿಚಾರದಲ್ಲಿ ನಿರ್ಧಾರ ಕೈಗೊಳ್ಳಲು ಕುಮಾರಸ್ವಾಮಿಗೆ ಹಕ್ಕಿಲ್ಲ ಅಂತ ಪರೋಕ್ಷವಾಗಿ ಸೂರಜ್ ರೇವಣ್ಣ ಹೇಳಿದ್ದಾರೆ. ದೇವೇಗೌಡರ ಸಮ್ಮುಖದಲ್ಲೇ ಟಿಕೆಟ್ ನಿರ್ಧಾರವಾಗಲಿ ಅಂತ ಸೂರಜ್ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ದೇವೇಗೌಡರೇ ಟಿಕೆಟ್ ನಿರ್ಧರಿಸಲಿ. ಹಾಸನದ ಟಿಕೆಟ್ ಅನ್ನ ಈ ಹಿಂದಿನಿಂದಲೂ ದೇವೇಗೌಡರೇ ನಿರ್ಧರಿಸಿಕೊಂಡು ಬಂದಿದ್ದಾರೆ. ಸ್ವರೂಪ್ ಟಿಕೆಟ್ಗೆ ಒತ್ತಡ ನೀಡಿದ್ರಿಂದ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿರಬಹುದು. ಆದರೆ ದೇವೇಗೌಡರು ರೇವಣ್ಣ ಸಮ್ಮುಖದಲ್ಲಿ ಟಿಕೆಟ್ ನಿರ್ಧಾರವಾಗಬೇಕಿದೆ. ಭವಾನಿ ರೇವಣ್ಣ ಹಾಸನಕ್ಕೆ ಅನಿವಾರ್ಯ ಅಲ್ಲ, ಆದರೆ ಸೂಕ್ತ. ಇದು ಕುಮಾರಸ್ವಾಮಿ ಅವರಿಗೆ ಮನವರಿಕೆ ಮಾಡುವ ವಿಷಯವಲ್ಲ ಅಂತಲೂ ಸೂರಜ್ ರೇವಣ್ಣ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ತಾತ ಅವರೇ, ಈ ಒಂದು ಜಿಲ್ಲೆಯ ಪ್ರತಿಯೊಬ್ಬರು ಅಭ್ಯರ್ಥಿ ಯಾವುದೇ ಒಂದು ತಾಲೂಕಿನಲ್ಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಸ್ಪರ್ಧಿಸಬೇಕು ಅನ್ನೋದನ್ನ ಅವರೇ ಅಂತಿಮವಾಗಿ ನಿರ್ಧಾರ ಮಾಡ್ಕೊಂಬಂದಿದ್ದಾರೆ. ಯಾವ ಕ್ಷೇತ್ರದಲ್ಲಿ, ಈ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಅಂತ ಅವರೇ ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ ಅಂತ ಹೇಳಕ್ ಬಯಸ್ತಾರೆ. ಭವಾನಿ ರೇವಣ್ಣಗೆ ಟಿಕೆಟ್ ಒತ್ತಡ, ಪ್ರಜ್ವಲ್ ಮನೆ ಮುಂದೆ ಪ್ರತಿಭಟನೆ. ಇನ್ನು ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಒತ್ತಡ ಜಾಸ್ತಿ ಆಗಿದೆ. ಹಾಸನದಲ್ಲಿನ ಪ್ರಜ್ವಲ್ ರೇವಣ್ಣ ಮನೆ ಮುಂದೆ ಭವಾನಿ ರೇವಣ್ಣ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಭವಾನಿಗೆ ಟಿಕೆಟ್ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಪ್ರತಿಭಟನಾಕಾರರನ್ನ ಭೇಟಿಯಾಗಿ ಪ್ರಜ್ವಲ್ ರೇವಣ್ಣ ಸಮಾಧಾನ ಪಡಿಸಿದ್ದಾರೆ. ಇನ್ನು ಸೂರಜ್ ಹೇಳಿಕೆಗೆ ಪ್ರಜ್ವಲ್ ರೇವಣ್ಣ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಪ್ರತಿ ಸರಿನೂ ಯಾವಾಗ್ಲೂ ದೇವೇಗೌಡರೇ ಬಂದು ಇಲ್ಲಿ ಅವರು ತೀರ್ಮಾನ ಮಾಡುವಂತ ಕೆಲಸನ ಮಾಡ್ತಿದ್ರು. ಈಗ ಹಾಸನ್ಗೆ ಬರ್ತಾರೆ ಅಂತ ಹೇಳ್ತಾ ಇದಾರೆ. ಹಾಸನ್ಗೆ ಬಂದು ಎಲ್ಲಾ ಶಾಸಕರನ್ನು ಕೂರಿಸ್ಕೊಂಡು, ನಂತರ ರೇವಣ್ಣ ಸಾಹೇಬ್ರನ್ನು ಕೂರಿಸ್ಕೊಂಡು ಅವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಇನ್ನೂ ಸಮಯ ಇದೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳಕ್ ಹೋಗಬೇಕು? ಇನ್ನೂ ಟೈಮ್ ಇದೆ, ಏನೂ ತೊಂದರೆ ಆಗೋದಿಲ್ಲ, ಎಲ್ಲ ಸರಿಪಡಿಸ್ಕೊಂಡು ಹೋಗೋಂಥ. ಇನ್ನು ಟಿಕೆಟ್ಗಾಗಿ ಇವತ್ತು ಕೂಡ ಭವಾನಿ ರೇವಣ್ಣ ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ಅರಕಲಗೋಡು ತಾಲೂಕಿನ ಹರದೂರು ಗ್ರಾಮದ ರಂಗನಾಥ ಸ್ವಾಮಿ ದೇಗುಲದಲ್ಲಿ ಈಡುಗಾಯಿಯನ್ನು ಒಡೆದು ಭವಾನಿ ರೇವಣ್ಣ ಪೂಜೆ ಸಲ್ಲಿಸಿದ್ದಾರೆ. ಪಬ್ಲಿಕ್ ಟಿವಿ ಬೆಂಗಳೂರು ಮತ್ತು ಹಾಸನ.